Namaskara, Chamrajnagara. ನೀವೇನ್ ಹೇಳ್ತೀರಿ ಈ ಪ್ರೀತಿಗೆ? ಐ ಥಿಂಕ್ ತುಂಬಾ ಅದೃಶ್ಯ ಮಾಡಿದೆ. ಮಾತಾಡ್ತಾರಪ್ಪ ಅಂತ ಎಲ್ಲರೂ ಕಮೆಂಟ್ ಮಾಡ್ತಾನೆ ಇರ್ತಾರೆ. ಅಂತ ವಿಷಯ ಏನಿರುತ್ತೆ ಅಂತ ನೀವೆಲ್ಲರೂ ಅನ್ಕೋತಿರ್ತೀರಿ, ಆದ್ರೆ ಅಲ್ಲೊಂದು ಪ್ರಪಂಚನೇ ಸೃಷ್ಟಿ ಆಗ್ಬಿಟ್ಟಿರತ್ತೆ. ಬನ್ನಿ ಆ ಪ್ರಪಂಚಕ್ಕೆ ನಿಮ್ಮೆಲ್ಲರೂ ಕರ್ಕೊಂಡು ಹೋಗ್ತೀನಿ. ಬರ್ಲಿ ಜೋರಾದ ಜಪಾಳೆ ನಮ್ಮ ಹುಡುಗರಿಗೆ. ಬಿಣ್ಣಾಡ್ಗಿತ್ತಿರು ಪೋಸ್ ಕೊಟ್ಟಿದ್ ಸಾಕು, ಬಟ್ಟೆ ಹಾಕಲ್ರ ಮೀ ನಾವ್ ಮದ್ವೆ ಆಗ ಹುಡುಗ ಚೆನ್ನಾಗಿರ್ಬೇಕು, ಆಸ್ತಿ ಇರ್ಬೇಕು, ಆಮೇಲೆ ಒಳ್ಳೆ ಗುಣ ಇರ್ಬೇಕು, ಯಾವ ಚಟನೂ ಇರ್ಬಾರ್ದು. ಹಂಗಾದ್ರೆ ಇವಳು ನಾಲ್ಕು ಜನನ್ನ ಕಟ್ಕೋಬೇಕು. ಇಲ್ಲೇ ನಮಿ ಮತ್ತೆ ಇಷ್ಟೆಲ್ಲ ಗುಣ ಒಬ್ಬುತ್ತವೆ ಇರೋದ್ರು ಎಲ್ಲಿದ ನಮಿ ನೋಡು. ಕಣ್ಗಿಷ್ಟ ಆದವ್ರನ್ನ ಲಗ್ನ ಆಗ್ಬೇಕು, ಮನ್ಸ್ಗಿಷ್ಟ ಆದವ್ರನ್ನಲ್ಲ. ಆ ಬಟ್ಟೆ ಹೋಗಕ್ಕೆ ಅದೆಂತದ ಮಿಷಿನ್ ಬಂದಿದ್ದದಂತಲ್ಲ, ಅದ್ರ ಹೆಸರು ಗ್ರೈಂಡರ್ ಅಂತೆ. ಏ ಕಾಗೆ ಮುತ್ಕಿ, ಅದು ಗ್ರೈಂಡರ್ ಅಲ್ಲ, ಬ್ರಿಡ್ಜ್. ನಂಜನಗೂಡು ರೈಲ್ವೆ ಬ್ರಿಡ್ಜ್ ಅಂದ್ಬಿಡು. ಅದು ವಾಷಿಂಗ್ ಮಷೀನು ಎಂತ ಕರ್ಮ ಬಿಡೆ ಸುಬ್ಬೆ.
ರಾಜನಗರದ ಮಹಾಜನಿಗೆ ನಮಸ್ಕಾರ ಕಣ್ರಪ್ಪ. ಯಾವ್ದಲ್ಲ ಇದು, ಯಾಟೆ ಕೋಳಿ? ಏನು ಇಲ್ಲ, ಈ ಮಾವನ ಮದುವೆ ಆಗ್ತೀಯ ಅಂತ ಕೇಳಿದ್ನಪ್ಪ. ಬಿಳಿಗಡ್ಡಕ್ಕೆ ಬಣ್ಣ ಬಳ್ಕಂತಿರುತ್ತೀಯೇ, ಈ ಮುಸುಡಿಗೆ ಈ ಏನ್ ಬೇಕಾ? ರೂಪಾಯಿ ಕೊಟ್ಟು ಗಾಡಿ ತಗೊಂಡಿರಕ್ಕಿಲ್ವಾ? ಅದನ್ನ ಹೆಂಗ್ ಓದಿತಾರೆ? ಇನ್ ನಾವ್ 5 ಲಕ್ಷ ಕೊಟ್ಟು ತಗೊಂಡಿರ್ತೀವಿ, ನಾವಿನ್ ಹೆಂಗ್ ಓದಿ ಬೇಡ. ಭಯ ನಂಗೆ. ಹೋಟ್ಲು ದೋಸೆ ಅಂದ್ರೆ ಪಾರ್ಕೆಲ್ ಹೊಡೆದು ಆಮೇಲೆ ದೋಸೆ ಉಯ್ಯೋದು, ಮನೆ ದೋಸೆ ಅಂದ್ರೆ ದೋಸೆ ಉಯ್ದು ಆಮೇಲೆ ಪಾರ್ಕೆಲ್ ಹೊಡೆಯೋದು. ಈಗ ಅರ್ಥ ಆಯ್ತಾ ಜಿ ನನ್ಗೆ? ಅಜ್ಜಿ, ನಾವ್ ಮೊನ್ನೆ ನೋಡಕ್ ಬಂದಿದ್ರಲ್ಲ, ಅವ್ರವ್ವ ಹೇಳ್ತಿದ್ರಂತೆ ಹುಡುಗಿ ಬೆಳ್ಳಗಿರ್ಬೇಕು, ಓದಿರ್ಬೇಕು, ಆಸ್ತಿ ಇರ್ಬೇಕು ಅಂತ ಕಂಡೀಷನ್ ಹಾಕದ್ರಂತೆ. ಯೇಸುಬ್ಬಿ, ನೀನು ಒಂದ್ ಕಂಡೀಷನ್ ಹಾಕ್ಬಿಡೋದು ಮತ್ತೆ ಏನಂತ? ನನ್ನ ಅತ್ತೆ ಅದ್ ಸತ್ತೋಗಿರ್ಬೇಕು, ಬರೀ ಫೋಟೋದಲ್ಲಿ ಮಾತ್ರ ಇರ್ಬೇಕು ಅಂತ. ಮೀಸೆ ಹೊತ್ತ ಗಂಡಸು ಅಂತ ಮೀಸೆ ಮೇಲೆ ಕೈ ಹಿಂಗಿಡ್ಕೊಂಡು ಓಡಾಡ್ತಿರ್ತಾರೆ, ವರದಕ್ಷಿಣೆ ಅಂದಾಗ ಯಾಕೆ ಅವ್ರವ್ವನಿಂದ ಬಚ್ಚಿಟ್ಕಂತಾರೆ? ಕೆಲಸ ಮಾಡ್ರಮ್ಮ, ತುಂಬಿ ಅಲಿಂಕರ್ ಮಾತಾಡ್ತಾರೆ. ಕಷ್ಟ ಬಂದ್ರೆ ಪರಿಹಾರ ಕೊಡಕ್ಕಿಲ್ವಾ? ಕೊಡ್ತಾರೆ. ಅವಾಗವಾಗ ಬಂದೋಗ ಕಷ್ಟಕ್ಕೆ ಪರಿಹಾರ ಕೊಡ್ತಾರೆ ಅಂದ್ಮೇಲೆ ಜೀವನ ಪೂರ್ತಿ ಎಂಟಿಯನ್ನ ಕಷ್ಟ ಜೊತೆಲಿ ಇರುತ್ತಲ್ಲ, ಅದಕ್ಕೆ ಪರಿಹಾರ ಕೊಡಕ್ ಬೇಡವೇನ್ರಲ್ಲ. ಮದುವೆ ಆಗಕ್ಕೆ ಸೌಂದರ್ಯ ಇರ್ಬೇಕು ಕಳ್ಳ, ಬುದ್ಧಿ ಇರನ್ ಯಾವನು ಮದ್ವೆ ಆಗಕ್ಕಿಲ್ಲ. ನೋಡು, ನಾನು ಮದ್ವೆ ಆಗಿದ್ದೀನ, ಇಲ್ಲಿ ಕುತ್ಕೊಂಡಿರೋರು ಯಾರ್ಯಾರು ಮದ್ವೆ ಆಗೋದಿಲ್ಲ ಕೈ ಹತ್ರಪ್ಪ.
ಫೇಸ್ಬುಕ್ ಎಲ್ಲಿದೆ ಅಂತ ಗೊತ್ತಿರುತ್ತೆ, ವಾಟ್ಸಾಪ್ ಎಲ್ಲಿದೆ ಅಂತ ಗೊತ್ತಿರುತ್ತೆ, ಮನೆಯಲ್ಲಿ ಅಡಿಗೆ ಮನೆ ಎಲ್ಲಿರುತ್ತೆ ಅಂತಾನೆ ಗೊತ್ತಿರೋಕ್ಕಿಲ್ಲ. ಅದಂಗ್ ಹೇಳ್ತೀರಾ? ಬ್ರದರ್ ಸಿಸ್ಟರ್ ಅಂತ ಕೂಗ್ತದ? ಇಲ್ಲ, ಅಲ್ಲಿರೋಸುನು ಅಮ್ಮ ಅಂತಾನೆ ಕೂಗೋದು, ಇಲ್ಲಿರೋಸುನು ಅಮ್ಮ ಅಂತಾನೆ ಕೂಗೋದು. ಪ್ರಾಣಿಗಳಿಗೆ ಗೊತ್ತು ಕಳ್ಳ ಕನ್ನಡ ಎಷ್ಟು ಬೇತು ಅಂತ. ಅಜ್ಜಿ ನೀರ್ ಕತ್ತಿ, ನೀರ್ ನೀರ್ ತಕ್ಕಪ್ಪ. ನಾವೇ ಹತ್ರಕ್ಕೆ ಹೋಗ್ಬೇಕು. ನೀನ್ ಹೋಯ್ತೀಯೋ ಈಗ? ನಾನು ಹೋಗ್ಲ, ನಾನು ಹೋಯ್ತೀನಿ. ನನ್ ನಂಬರ್ ತಗೋ. ಕೊಡಲ್ಲ ಹೋಗ. ಈ ಹುಡುಗರ ಗ್ರೇಟು, ಹುಡುಗಿಗೆ ನಂಬರ್ ಕೊಡ್ಬೇಕಾದ್ರೆ ಯಾವ ನನ್ ಮಗನು ಕೇರ್ ಮಾಡಲ್ಲ. ಬೇಕಾದ್ರೆ ಇಲ್ಲೇ ಕೇಳು, ಇವತ್ತು ಸಂಜೆ ಎಷ್ಟು ಜನ ಹುಡುಗಿರ್ಗೆ ನನ್ ನಂಬರ್ ಕೊಟ್ಟಿದ್ದೀನಿ ಅಲ್ಲಡ್ರ. ಇವತ್ತು ಅಪ್ಪ ಅವನ್ ಬಿಟ್ಬಿಟ್ಟು ಬರ್ತೀನಿ ಅಂತ ಅವನೆ, ನಾಳೆ ಯಾವಳಗೋಸ್ಕರ ನಿನ್ನ ಬಿಟ್ಟು ಐಕಿಲ್ಲ ಅನ್ನೋದು ಏನಮ್ಮಿ ಗ್ಯಾರಂಟಿ? ಅಚ್ಚಿ ಹೇಳದ್ದಿಟಾನೆ, ಯೋಚನೆ ಮಾಡು. ಅಲ್ಲ ನೀವೇ ಹೇಳಿ, ಯಾರಾದ್ರೂ ಹೆರಿಗೆ ಗೆದ್ರಕೊಂಡು ಆವಾಗ್ಲೇ ಜೀವನ ಅನ್ನೋ ಸಾಗರದಲ್ಲಿ, ಸಂಸಾರ ಅನ್ನೋ ದೋಣಿಲಿ ಗಂಡ ಹೆಂಡತಿ ಅನ್ನೋ ಪಯಣಿಗರು ನೆಮ್ಮದಿಯಾಗಿ ಸಾಗಕ. ಚಾಮರಾಜನಗರ ಕಲಾವಿದರ ನಾಡು ಅಂತ ಕಲಾ ಕೌಸ್ತುಭ ಅಣ್ಣವರೇ ಈ ಊರ್ನವ್ರು ಅಂದ್ಮೇಲೆ ಕೇಳ್ಬೇಕಾ,
ಅದರಲ್ಲೂ ಜಾನಪದ ಕಲೆಗಳ ತವರೂರು ಚಾಮರಾಜನಗರ. ಚಾಮರಾಜನಗರದಿಂದ ಬಂದ ನೂರಾರು ಜನಪದ ಕಲಾವಿದರು ಪ್ರಪಂಚದಾದ್ಯಂತ ತಮ್ಮ ಪ್ರತಿಭೆ ಪ್ರದರ್ಶನ ಮಾಡಿ ಹೆಸರು ಮಾಡಿದ್ದಾರೆ. ಅದರಲ್ಲಿ ಒಬ್ಬರು ನಮ್ಮ ಕನ್ನಡ ಕೋಗಿಲೆ ಸೀಸನ್ ಒಂದರ ಸ್ಪರ್ಧಿಯಾಗಿದ್ರು, ಜಾನಪದ ಕೋಗಿಲೆ ಅಂತಾನೆ ಪಾಪ್ಯುಲರ್ ಆಗಿದ್ರು ಇವರು. ಮಗುವಿನ ಮನಸ್ಸು ಹಾಡೋದಕ್ಕೆ ನಿಂತ್ರೆ ಅದೊಂದು ತಪಸ್ಸು. ಸೊ ಲೆಟ್ಸ್ ವೆಲ್ಕಮ್ ಮಹೇಶ್ ಆನ್ ಸ್ಟೇಜ್. ಪ್ಯಾರ್ ಇಶ್ಕ್ ಮೊಹಬ್ಬತ್ ಕಾದಲ್ ಲವ್ ಅಬ್ಬಬ್ಬಬ್ಬ ಎಷ್ಟೆಲ್ಲ ಹೆಸರಿದೆ ಅಪ್ಪ ಈ ಪ್ರೀತಿಗೆ. ನಮ್ಮ ಲಕ್ತಾತ ಹಾಗೂ ರಾಗಿಣಿ ಅಜ್ಜಿ ಅವ್ರ ಪಾಡಿಗವರಿದ್ರು. ಆದ್ರೆ ಅದ್ ಯಾಕೋ ಏನೋ ಚಾಮರಾಜನಗರಕ್ಕೆ ಬಂದು ಫಸ್ಟ್ ಸೈಟ್ ಅಲ್ಲಿ ಏನೇನೋ ಆಗಿ ಪೆನ್ಷನ್ ತಗೊಳ್ಳೋ ಏಜ್ ಅಲ್ಲಿ ಪ್ಯಾರ್ಗೆ ಆಗ್ಬಿಡಿದೆ. ಕತೆ ಕ್ಲೈಮ್ಯಾಕ್ಸ್ ಅಲ್ಲಿ ಏನಾಗುತ್ತೆ ಅಂತ ನೋಡ್ಬೇಕಲ್ವಾ. ಮತ್ತೆ ಬರ್ಲಿ ಜೋರದ ಚಪ್ಪಾಳೆ ನಮ್ಮ ಲಾಗಜ್ಜ ಅಂಡ್ ಟೀಮ್ಗೆ. ನನ್ನಂತೆ ಎತ್ಕೊಂಡೆ 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 ಎಲ್ರಿ ನಮಸ್ಕಾರ.
ಮದುವೆಗಿನ ಮುಂಚೆ ನಿಂಬೆಹಣ್ಣ ತರ ಇದ್ಲು, ಈಗ ನೋಡಿದ್ರೆ ಗಜನಿಂಬೆ ಆದಂಗ ಆಗವಳೆ. ನನ್ನ ಮೊದಲನೇ ಹೆಂಡತಿ. ಇದು ಇಷ್ಟೊಂದು ಜನ ಬಂದಿದ್ದಾರೆ, ಹಾ ನನಗೆ ಇನ್ನೊಂದು ಮದುವೆ ಮಾಡಕ್ ಬಂದಿದ್ದಾರೆ. ನನ್ ಕೊಡಿ ನನ್ ಕೊಡಿ ನನ್ ಕೊಡಿ ಅಂತ ಹೋಗು ಸಾರಿ ಬಿಡ್ರಿ ಹೋಗು ಬನ್ರಿ. ಅಲೋ ಅಪ್ಪ, ಏನೋ ಚಾಮರಾಜನಗರಕ್ಕೆ ಬಂದಿದ್ಯಾ? ನಮಸ್ಕಾರ ಸರ್. ಇದ್ಯಾಕೆ ಅವ್ರು ಸಕ್ಕತ್ತ ಡ್ಯಾನ್ಸ್ ಮಾಡಿದ್ರಿ? ಅಲ್ಲ, ಇದ್ಯಾಕೆ ಅವ್ರು ಮಲ್ಕೊಂಡ್ಬಿಟ್ರು? ಅವ್ರು ಮಲ್ಕೊಂಡಿಲ್ಲ, ಮತ್ತೆ ನೀ ಮಾಡಿದ ಡ್ಯಾನ್ಸ್ ಮೂರ್ಛ್ ಬಿತ್ತವಳೆ. ಕಂಗ್ರಾಚುಲೇಷನ್, ನಿಮ್ದು ಯಾವಾಗ ವೆಡ್ಡಿಂಗ್ ಆನಿವರ್ಸರಿ? ಆಗಸ್ಟ್ 15. ಅನಗೆ ನಿಮ್ಮ ಹೆಂಡತಿ? ಅಯ್ಯೋ, ಅವಳು ಬಾಣಂತನ ಕೂರಿಗೆ ಹೋಗ್ಬಿಟ್ಟಾಳು, ಒಬ್ಬನೇ ಬೇಸಾರ. ಚೆನ್ನಾಗಿದ್ಯಾ? ಅಪ್ಪ ಚೆನ್ನಾಗಿದ್ದೀರಾ? ಮಕ್ಕಳು ಮರಿ ಮಾಡ್ಕೊಂಡಾರ. ಈ ಕಡೆ ಈ ಕಡೆಯಿಂದ ಆ ಕಡೆ ಓಡಾಡ್ತಾಳೆ. ಅಪ್ಪ ಆಡ್ಬಾರ್ದು, ಅಮ್ಮ ಹೋದ್ರೇನಂತೆ? ಮಗ ಮಗನೇ.
ನೀನು ಕುಣಿ ನಾನು ಕುಣಿತೀನಿ. ಆ ಕುಣಿತ ಆಟಿಟ್ಯೂಡ್ಗೆ ಏನ್ ಕಡಿಮೆ ಇಲ್ಲ ಹೇಳಿ ಕೇಳಿ ಬರಕ್ಕೆ ನಾನು ನೆಂಟ್ರ ಮನೆಗೆ ಬಂದಿಲ್ಲ ಕಣು. ಗೊತ್ತಿರ್ಲಿಲ್ಲ ಮಾಡ್ಲ, ಈಗ ಮಾಡ್ತೀನಿ ಬಿಡವ. ಬೇಡ ಬಿಡ್, ನಾನು ಊಟ ಮಾಡಲ್ಲ. ಇದಕ್ಕೆ ಪಿಜ್ಜಾ ಆರ್ಡರ್ ಮಾಡಿ. ನಾನು ಪಾರ್ಸಲ್ ಮಾಡೋಣ ಅಂತ ಬಂದ. ಅಮ್ಮ, ನನ್ ಸೊಸೆ ಸಕ್ಕತ್ತಾಗಿ ಅಡಿಗೆ ಮಾಡಿದ್ಲು. ಸೂಪರ್ ಒಂಚೂರು ಗಸಗಸೆ ಒಂಚೂರು. ಆನಿವರ್ಸರಿ, ನಾನು ಅಲ್ಲಿ ಮಲಗಾಗ್ತಿತ್ತ, ನೀನು ಅಲ್ಲೇ ಮಲ್ಕ ಹೋಗು. ಸರಿ ಕಣಪ್ಪ ತಂದೆ. ಆದ್ರೂ ಏನ ಹೇಳಿ, ವಯಸ್ಸಾದ್ಮೇಲೆ ಒಬ್ಬನೇ ಮಲ್ಗಕ್ಕೆ ಕಷ್ಟ. ಚಳಿ ಆಯ್ತು ಒಳಗಡೆ. ಏನು ಮಗನ ಮನೆಗ್ ಬಂದಿದ್ದೀರಾ? ನನ್ ಸೊಸೆ ಇರ್ಲಿಲ್ಲ, ಬಾಣಂತನಕ್ ತವ್ರ ಮನೆಗ್ ಹೋಗಿದ್ಲು, ಮಾಡಕರ್ ಯಾರು ಇಲ್ಲ ಅಂತ ಬಂದೆ. ಈ ವಯಸ್ಸಲ್ಲಿ ಮಕ್ಳನ್ ಪ್ರೀತಿ ಮಾಡ್ದೆ ಇನ್ಯಾರನ್ ಪ್ರೀತಿ ಮಾಡ್ಬೇಕು ಹೇಳಿ? ನನ್ನನ್ ಮಾಡಿ ನಿನ್ ಮಗ ಮಗನ್ ತರ ಇಲ್ಲ, ಮತ್ತೆ ತಮ್ಮನ್ ತರ ಇದ್ದಾನೆ. ಹೋದ್ರ ನಾವೇನ್ ಕರ್ಕ ಬರಕ್ ಆಗ್ತೈತೆ? ನಿಮ್ ಹೆಂಡತಿ, ಅಯ್ಯೋ ನಿಮ್ ಗಂಡ ಬಕೆಟ್ ತರಕ್ ಹೋದ್ರಲ್ಲ, ಹಂಗೆ ನನ್ನ ಹೆಂಡತಿ ಬಿಂದ್ರೆ ತಗೊಂಡೋದಳು ಬರ್ಲೇ ಇಲ್ಲ.
ಗಂಡ ಹೋದಾಗಿಂದ ತುಂಬಾ ಒಂಟಿ. ಹೌದೌದು. ಏನಾದ್ರು ಬೇಕಾದ್ರೆ ಕೇಳಿ ಬರ್ತೀನಿ ಆಯ್ತಾ? ಹೋಗ್ ಹೋಗ್ ಹೋಗಲೆ ಸರಿ ಕಣಪ್ಪ. ಅಲ್ಲ ರಾಗಿಣಿ ಅವ್ರೆ, ಈ ನನ್ನ ಮಗ, ನನ್ನ ಮಗ 20 ವರ್ಷ ಆದ್ಮೇಲೆ ಅಪ್ಪ ನನ್ ವಯಸ್ಸಾಯ್ತು ಮದುವೆ ಮಾಡಿಸು. ಅಲ್ಲ ಇಲ್ಲಿ ನೋಡಿ, ನಿಮ್ ಮಗ ಬಂದ್ಬಿಟ್ಟು ಅಮ್ಮ ಚಳಿ ಆಗ್ತದೆ ಒಳಗಡೆ ಬಾ ಅಂತಾನೆ, ನನ್ನ ಮಗ ಬಂದ್ಬಿಟ್ಟು ಅಪ್ಪ ಚಳಿ ಆಗ್ತದೆ ಒಳಗಡೆ ಬಾ ಅಂತಾನೆ. ಆ ನನ್ನ ಮಕ್ಕಳಿಗೆ ಏನ್ ಗೊತ್ತು ನಾವಿಬ್ರು ಚಳಿಲಿ ಯಾಕೆ ಮಲಗ್ತಾ ಇದೀವಿ ಅಂತ? ಅದೆಲ್ಲ ಅವರಿಗೆಲ್ಲ ಅರ್ಥ ಆಗತ್ತೆ ಬಿಡಿ. ನೀವು ಒಂದ್ಸಲಿ ಅನ್ಸಿಲ್ಲ, ನನ್ ಗಂಡ ಸತ್ತಾಗಿಂದ ಪ್ರತಿದಿನ ಅನ್ಸಿದೆ. ಸಮಾಜ ಯಾವ ಪುಟ್ಬಾಸಿ ಸಮಾಜ ರೇ? ತುಟಿಗೆ ಲಿಪ್ಸ್ಟಿಕ್ ಮೆತ್ಕಳ ವಯಸ್ಸು ನಾವು ಬೇರೆ ಬೇರೆ ಮಲ್ಗಂಗ ಆಗ್ಬಿಡ್ತು ನೋಡಿ. ಏನೇನು ಕೊಟ್ಟಿದ್ಯ ನಮ್ಮಪ್ಪನ ಬಗ್ಗೆ ನೋಡಕ್ಕೆ? ನಮ್ಮಪ್ಪ ಹೊರಟಂತಾರೆ ಇರ್ಬೋದು, ಆದ್ರೆ ಮನಸ್ಸು ಹೂ ಹೂ ಇದ್ದಂಗೆ. ಹೆಣ್ಮಕ್ಳ ಕಂಡ್ರೆ ಕೈ ಎತ್ತು ಮುಗಿತಾನ ಕಣೆ ನಮ್ಮಪ್ಪ. ಅಂತವ್ರ ಬಗ್ಗೆ ಕೆಡ್ದ ಮಾತಾಡ್ತೇನೆ ನಾಯಿ ಒಳಿಕ್ವಾ. ಅಲ್ಲ
ನಾನು ನೋಡ್ದೆ. ಏನಿಲ್ಲ ರೀ, ಏನಿಲ್ಲ, ಬಂದ್ರು ಪ್ರಯೋಜನ ಇಲ್ಲ ಬಿಡಿ. ಅದೆಲ್ಲ ಅವರಿಗೆಲ್ಲ ಅರ್ಥ ಆಗತ್ತೆ ಬಿಡಿ. ಸಚ್ಕೊಂಡಿದ್ದೀನಿ, ತಿಂಡಿ ತಿನ್ನಕ್ಕೆ ಆಗ್ತಾ ಇಲ್ಲ. ಅಲ್ಲ ಸ್ಪೂನ್ ಗೇನ್ ತಗೊಂಡ್ ತಿನ್ನಿ, ನಮ್ಮನೇಲಿ ಸ್ಪೂನೇ ಇಲ್ಲ. ಅಲ್ಲ ಬೆಳಗ್ಗೆ ಎದ್ದ ತಕ್ಷಣ ತಿಂಡಿ ತಿನ್ನ, ಅದೇನ್ ರೋಗವ ನಿಮ್ಗೆ? ನಾನೇ ತಿನ್ನಿಸ್ತೀನಿ. ನೇಲ್ ಪಾಲಿಶ್ ಮೊನ್ನೆ ರಾತ್ರಿ ಹಚ್ಕೊಂಡಿದ್ದು. ಇದೇನು? ಅಲ್ಲ ಒಳ್ಳೆ ಕಳ್ಳು ನೋಡ್ದಂಗ್ ನೋಡ್ತಾ ಇದ್ರಲ್ಲ. ನಿನ್ನ ನೋಡ್ರೆ ನನಗೆ ಏನೋ ಕನ್ಫ್ಯೂಷನ್. ಏನು ಕನ್ಫ್ಯೂಷನ್ ಬೇಡ, ನನಗೆ ಈಗ ತಾನೇ ಒಂದು ಕ್ಲಾರಿಟಿ ಸಿಕ್ಕಿದೆ. ಕನ್ಫ್ಯೂಷನ್ ಕನ್ಫ್ಯೂಷನ್ ಏನ್ ಪಡಬಾರ್ದು. ಎಲ್ಲಿಗೆ ಹೋಗ್ತಾ ಇದ್ದೀರಾ? ಮಾರ್ಕೆಟ್ ಗೆ ಹೋಗ್ತಾ ಇದ್ದೀನಿ. ನಾನು ಮಾರ್ಕೆಟ್ ಗೆ ಹೋಗ್ಬತ್ತೀನಿ, ತಗೊಳ್ಳಿ ಆಸ್ಕೆ ದಿಮ್ ಒಳಗಡೆ ಇಡಮ್ಮ. ರಾಗಿಣಿ ಅವ್ರೆ, ಏನ್ ಪಾವಗಡ ಅವ್ರೆ? ಅದು ಮಾರ್ಕೆಟ್ ಗೆ ಹೋಗ್ತಾ ಇದ್ದೆ, ಬರ್ತೀರೇನೋ ಅಂತ. ಮಾರ್ಕೆಟ್ ಗ ನಾನು ಬರ್ತೀನಿ. ಲೋ ಮಾರ್ಕೆಟ್ ಹೋಗ್ಬೇಕು, ಬ್ಯಾಗ್ ತಂಬರು. ಅಲ್ಲ ನಮ್ಮ ಅವ್ವ ಎಲ್ಲಾರು ಕಾಣ್ತಾಳ? ಇಲ್ಲೆಲ್ಲ ಬಂದ್ಲ? ಅಲ್ಲ ಅವ್ವ ಹೋಗ್ 4 ಗಂಟೆ ಆಯ್ತು, ಇನ್ನೂ ಬಂದ. ಆತ್ಮಹತ್ಯೆ ಸುಡಿ ಸಾಡಿ ಸುಡಿ ಸಾಡಿ ಸುಡಿ ಸಾಡಿ ಅಂತ ಏನಾಯ್ತು? ಅಯ್ಯೋ 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 ಅಯ್ಯೋ, ಥೂನಿ ಜನ್ಮ ಕಷ್ಟ ಬೆಂಕಿ ಹಾಕ. ಲೇ ಅಪ್ಪ, ನನ್ನ ಮಾನ ಮರ್ಯಾದೆ ಎಲ್ಲ ಮೂರು ಕಾಸಿಗೆ ಹರಾಜ್ ಹಾಕ್ಬಿಟ್ಟಲು. ಈ ಮುದುಕಿನ ಹಾಕೋ ಮದುವೆ ಹಾಕೊಂಡಿದ್ಯೋ, ಬೇರೆ ಯಾರು ಸಿಕ್ಲಿಲ್ಲ. ಈ ಮಾನ ಮರದಿಲ್ಲ ಅವ ನಿಂಗೆ, ಈ ವಯಸ್ಸಲ್ಲಿ ಗಂಡ ಹಾಕ್ಬೇಕಿತ್ತು. ನೀನು ಚೆನ್ನಾಗಿದೆ ಕಣೋ, ನಿನ್ನ ಮಗನಿಗೆ ಅಪ್ಪ ಬೇಕು, ನನ್ನ ಮಗನಿಗೆ ಅಪ್ಪ ಬಿಡ್ಬೇನು. ಸರಿ ಸರಿ, ಅವ್ರ ಹತ್ರ ಏನ್ ಮಾತು ಬಾ. ಹಲೋ ಹಲೋ, ಎಲ್ಲಿಗೆ ಹೋಗ್ತಾ ಇದ್ದೀರಾ? ಮದುವೆ ಆದ್ಮೇಲೆ ಇನ್ನೆಲ್ಗೆ ಹೋಗ್ತಾರೆ? ಹನಿಮೂನ್ಗೆ. ಹೇಗಿದ್ರಪ್ಪ ನಮ್ಮ ಲ್ಯಾಕ್ ತಾತ ಮತ್ತೆ ರಾಗಿಣಿ ಅಜ್ಜಿದು ಪರ್ಫಾರ್ಮೆನ್ಸ್? ಚೆನ್ನಾಗಿತ್ತ? ಚಪ್ಪಾಳೆ ಕೊಡ್ಬೇಕಲ್ವಾ ನೀವು? ಥ್ಯಾಂಕ್ ಯು.
ಕೇಳಿಸ್ತಾ ಇದೆಯಾ ಚಾಮರಾಜನಗರದ ಈ ಶಿಳ್ಳೆ ಚಪ್ಪಾಳೆ ಕೇಳಿಸ್ತಾ ಇದೆಯಾ? ಈ ಸದನ ಮೆಲುಕಾಕುತ್ತಾ ಆರಾಮಾಗಿ ನಿದ್ದೆ ಮಾಡಿ, ನಾಳೆ ರಾತ್ರಿ 8 ಗಂಟೆಗೆ ಮತ್ತೆ ಸಿಗೋಣ, ಮತ್ತಷ್ಟು ಮಜಾ ಮಾಡೋಣ. ಅಲ್ಲಿವರೆಗೂ ಉತ್ತರ ನಮ್ಮ ಬಜ್ಜೆ ಕೇರ್.